ನಮಸ್ಕಾರ ಸ್ನೇಹಿತರೆ, ರಾಜಕಾರಣದಲ್ಲಿ ಮಹಿಳೆಯರ ಒಳಗೊಳ್ಳುವಿಕೆ ತೀರಾ ಕಡಿಮೆ ಇದೆ. ಪುರುಷ ಪಾರಮ್ಯದ ಈ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಅಧಿಕಾರ ಸ್ಥಾನಮಾನ ಪಡೆಯಬೇಕಿದ್ದರೆ ಒಂದೋ ಆಕೆ ರಾಜಕಾರಣಿಯ ಕುಟುಂಬದವಳಾಗಿರಬೇಕು ಅಥವಾ ರಾಜಕಾರಣಿಯೊಬ್ಬ ಆಕೆಯ ಗಾಡ್ಫಾದರ್ ಆಗಿರಬೇಕು ಎಂಬುದು ಎಲ್ಲರೂ ಬಲ್ಲ ಸತ್ಯ. ತಮ್ಮ ಪಕ್ಷದ ಜಂಡಾ ಹಿಡಿದು ವರ್ಷಗಳ ಕಾಲ ಚುನಾವಣಾ ಪ್ರಚಾರ, ಪ್ರತಿಭಟನೆ, ಸಭೆ ಎಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ತೊಡಗಿಕೊಳ್ಳುವ ಕಾರ್ಯಕರ್ತರ ಪಡೆ ಎಲ್ಲ ಪಕ್ಷಗಳಲ್ಲೂ ಇವೆ. ಪಕ್ಷಕ್ಕಾಗಿ ದುಡಿಯುವ ಕಾರಣದಿಂದ ತಮ್ಮ ನಾಯಕನ ಬಳಿ ಸಹಾಯ ಪಡೆಯಲು ಹೋದ ಮಹಿಳೆಯರನ್ನು ಪ್ರತಿಯಾಗಿ ಆತ ತನ್ನ ತೆವಲು ತೀರಿಸಿಕೊಳ್ಳಲು ಬಳಸಿರುವ ಹಾಸನದ ಸಂಸದನ ಪ್ರಕರಣದಿಂದಾಗಿ ಭವಿಷ್ಯದಲ್ಲಿ ಮಹಿಳೆಯರನ್ನು ರಾಜಕಾರಣಕ್ಕೆ ಕಳುಹಿಸುವ ಬಗ್ಗೆ ಕುಟುಂಬದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗುವ ಸಾಧ್ಯತೆ ಇದೆ. ಸಂಸದನ ಅಕ್ರಮ ಲೈಂಗಿಕ ಚಟುವಟಿಕೆಯ ಪ್ರಮುಖ ಬಲಿಪಶುಗಳಲ್ಲಿ JDS ಪಕ್ಷದ ಕಾರ್ಯಕರ್ತೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎಂಬುದು ಈಗಾಗಲೇ ಬಹಿರಂಗಗೊಂಡಿರುವ ವಿಚಾರ. ಹೊಳೆನರಸೀಪುರದ ಸುಮಾರು 60 JDS ಕಾರ್ಯಕರ್ತೆಯರ ವಿಡಿಯೋಗಳು ಇವೆ ಎಂದು ಹೇಳಲಾಗಿದೆ. ಈ ಪ್ರಕರಣದ ವಿಸ್ತಾರ ಮತ್ತು ಅದು ಪಡೆದುಕೊಳ್ಳುತ್ತಿರುವ ರಾಜಕೀಯ ಬಣ್ಣದಲ್ಲಿ ಮಹಿಳೆಯರ ಘನತೆ ಮಣ್ಣು ಪಾಲಾಗುತ್ತಿದೆ. ಅಷ್ಟೇ ಅಲ್ಲ, ತಳಮಟ್ಟದಲ್ಲಿ ರಾಜಕೀಯದಲ್ಲಿ ಕಾಣಿಸಿಕೊಳ್ಳುವ ಮಹಿಳೆಯರ ಬಗ್ಗೆ ಇಡೀ ಸಮಾಜ ಅನುಮಾನದಿಂದ ಕಾಣುವಂತಾಗಿದೆ. ಅವರ ರಾಜಕೀಯ ಮಹತ್ವಾಕಾಂಕ್ಷೆಯು ಮಣ್ಣು ಪಾಲಾಗುತ್ತಿದೆ. ಗಂಡನ್ನು ಸಂತೃಪ್ತಿಪಡಿಸಿಯೇ ಆಕೆ ಸ್ಥಾನ ಗಳಿಸಿದ್ದಾಳೆ ಎಂಬ ಹಣೆಪಟ್ಟಿ ಕಟ್ಟುವುದು ಹಿಂದಿನಿಂದಲೂ ಇತ್ತು. ಹಾಸನದ ಪ್ರಕರಣದಲ್ಲಿ ಸಿಲುಕಿರುವ ಎಲ್ಲ ಮಹಿಳೆಯರ ಮೇಲೂ ಲಾಭ ಪಡೆದ ಈ ಆಪಾದನೆ ಇದೆ. ದಶಕಗಳಿಂದ, 2 ತಲೆಮಾರುಗಳಿಂದ ಆ ಪಕ್ಷಕ್ಕಾಗಿ ದುಡಿದ ಹಲವು ಕುಟುಂಬಗಳು ಇಂದು ಕಳಂಕ ಹೊತ್ತುಕೊಳ್ಳುವ ಪರಿಸ್ಥಿತಿ ಬಂದಿದೆ. ಪಕ್ಷದ ಮುಖಂಡರ ಜೊತೆಗೆ ವೇದಿಕೆ ಹಂಚಿಕೊಂಡ ಮಹಿಳೆಯರು ಈಗ ಅದಕ್ಕಾಗಿ ಮುಜುಗರ ಪಡುವ ಸ್ಥಿತಿ ಬಂದೊದಗಿದೆ. ಈ ದಿನ .com ಹಾಸನದ JDS ಕಾರ್ಯಕರ್ತೆಯರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿ ಪ್ರಜ್ವಲನ ಮೊಬೈಲ್ನಿಂದ ಡೌನ್ಲೋಡ್ ಮಾಡಿರುವ ವಿಡಿಯೋ ಫೋಟೋಗಳ ಜೊತೆಗೆ ತನ್ನ ಮಾಫಿಂಗ್ ಮಾಡಿರುವ ಫೋಟೋಗಳನ್ನು ಹರಿಬಿಡಲಾಗಿದೆ ಎಂದು ಕಾರ್ಯಕರ್ತೆಯೊಬ್ಬರು ಮಾತು ಶುರು ಮಾಡಿದರು. ನನ್ನ ಎಡಿಟ್ ಮಾಡಿದ ಫೋಟೋ 4 ವರ್ಷಗಳ ಹಿಂದೆಯೇ ವೈರಲ್ ಮಾಡಲಾಗಿತ್ತು. ಸೈಬರ್ ಕ್ರೈಮ್ಗೆ ಈ ಬಗ್ಗೆ ದೂರು ಕೊಟ್ಟಿದ್ದೆ. ಅದನ್ನು ಅಂತರ್ಜಾಲದಿಂದ ತೆಗೆದುಹಾಕಲಾಗಿತ್ತು. ಇದೀಗ ಚುನಾವಣೆಯ ಸಮಯದಲ್ಲಿ ಆ ಫೋಟೋಗಳನ್ನು ಕಿಡಿಗೇಡಿಗಳು ಮತ್ತೆ ವೈರಲ್ ಮಾಡಿದ್ದಾರೆ ಎಂದು 5 ವರ್ಷಗಳ ಹಿಂದೆಯೇ ಪಾಲಿಕೆ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ JDSನ ಕಾರ್ಯಕರ್ತೆಯೊಬ್ಬರು ಅಳಲು ತೋಡಿಕೊಂಡರು. ನಾನು 4 ವರ್ಷಗಳ ಹಿಂದೆ ಪಕ್ಷದಲ್ಲಿ ಬಹಳ ಆಕ್ಟಿವ್ ಕಾರ್ಯಕರ್ತೆಯಾಗಿದ್ದೆ. ಸ್ಥಳೀಯ MLA ಅಭ್ಯರ್ಥಿಗಳ ಪರ ಪ್ರಚಾರ ಮಾಡುತ್ತಿದ್ದೆ. 4 ವರ್ಷಗಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ದೆ. ಈ ಚುನಾವಣೆಯಲ್ಲಿ ಮತ್ತೆ ಪಕ್ಷದ ಅಭ್ಯರ್ಥಿಯ ಪರ ನಮ್ಮ ವಾರ್ಡ್ನಲ್ಲಷ್ಟೇ ಪ್ರಚಾರ ಮಾಡಿದ್ದೆ. ಈ ಬಾರಿಯೂ ನಾನು ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕೆಂದಿದ್ದೆ ಎಂದು ಹೇಳಿದರು. ವಿಡಿಯೋ ಮಾಡಿಕೊಂಡವನ ಮೇಲಿನ ಸಿಟ್ಟಿಗಿಂತ ವಿಡಿಯೋ ಬಹಿರಂಗಪಡಿಸಿದವರ ಮೇಲೆ ಆಕೆಗೆ ದುಪ್ಪಟ್ಟು ಸಿಟ್ಟಿದೆ. 2-3 ತಿಂಗಳ ನಂತರ ಫೋಟೋ ವೈರಲ್ ಮಾಡಿದವರ ಮೇಲೆ ನಾನು ಮಾನನಷ್ಟ ಪ್ರಕರಣ ದಾಖಲಿಸುತ್ತೇನೆ, ಅವರಿಗೆ ಶಿಕ್ಷೆ ಕೊಡಿಸದೆ ಬಿಡಲ್ಲ ಎಂದು ಆಕ್ರೋಶದಿಂದ ಹೇಳಿದರು. ನಾನು ಹಲವು ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೇನೆ. ನನ್ನ ಏಳಿಗೆ ಸಹಿಸದವರು ನನ್ನ ಫೋಟೋಗಳನ್ನು ಬಿಟ್ಟಿದ್ದಾರೆ. ಚುನಾವಣೆಯ ಹಿಂದಿನ ದಿನ ನನಗೆ 2 ಪಕ್ಷಗಳಿಂದ ಬ್ಲ್ಯಾಕ್ಮೇಲ್ ಕರೆಗಳು ಬಂದಿದ್ದವು. ನಾನು ಅದಕ್ಕೆ ತಲೆ ಕೆಡಿಸಿಕೊಂಡಿಲ್ಲ. ನಾನು ಅದರಲ್ಲಿ ಇಲ್ಲ ಎಂದ ಮೇಲೆ ನಾನ್ಯಾಕೆ ತಲೆ ಕೆಡಿಸಿಕೊಳ್ಳಲಿ ಎಂಬುದು ಅವರ ಪ್ರಶ್ನೆ. ಈ ಬಗ್ಗೆ ನೀವು SIT ಮುಂದೆ ಹೇಳಿಕೆ ನೀಡಬಹುದು ಅಥವಾ ಸೈಬರ್ ಕ್ರೈಮ್ಗೆ ದೂರು ಕೊಡುತ್ತಿಲ್ಲ ಯಾಕೆ ಎಂಬ ಪ್ರಶ್ನೆಗೆ, ನನ್ನದು ಫೋಟೋ ಮಾತ್ರ ಇರೋದು, ಬೇರೆಯವರದ್ದು ವಿಡಿಯೋಗಳಿವೆ. ನಾನು ಇದಕ್ಕೆಲ್ಲ ಕೇಸು ಕೋರ್ಟು ಅಂತ ಹೋದರೆ ನಿಜಕ್ಕೂ ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗಲ್ಲ, ಎಲ್ಲವೂ ಮಾರ್ಫಿಂಗ್ ಎಂದು ಮುಚ್ಚಿ ಹೋಗಬಹುದು ಎಂದು ಹೇಳಿದರು. ವಿಡಿಯೋ ಬಿಡುಗಡೆ ಮಾಡಿದವರಿಗೆ ಗಲ್ಲು ಶಿಕ್ಷೆಯಾಗಬೇಕು. ಅವರಿಗೆ ನಿಜಕ್ಕೂ ಕಾಳಜಿ ಇದ್ದಿದ್ದರೆ ಅವರು ಕೋರ್ಟಿಗೆ ಕೊಡಬೇಕಿತ್ತು. ಚುನಾವಣೆಯ ಸಮಯದಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದು ರಾಜಕೀಯ ದುರುದ್ದೇಶದಿಂದ ಎಂದು ಹೇಳುತ್ತಲೇ, ನಾನು ಆ ವಿಡಿಯೋಗಳನ್ನು ನೋಡಿಲ್ಲ, ಆದರೆ ಅವುಗಳನ್ನು ಮಾಡಿರೋದಕ್ಕೆ ಯಾವುದೇ ಪುರಾವೆ ಇಲ್ಲ ಎಂದು ನೋಡಿದವರು ಹೇಳುತ್ತಿದ್ದಾರೆ ಎಂದು ಹೇಳಿದರು. ಆ ಮಟ್ಟಿಗೆ ಆಕೆಯಲ್ಲಿ ಪಕ್ಷ ಪ್ರೇಮ ಮತ್ತು ಆ ಕುಟುಂಬದ ಮೇಲಿನ ನಂಬಿಕೆ ಇನ್ನೂ ಇದೆ. JDSನಲ್ಲಿ ಬಹಳ ಅಗ್ರೆಸಿವ್ ಆಗಿ ಪ್ರಚಾರ ಮಾಡುತ್ತಿದ್ದೆ. ಅದಕ್ಕೆ ನನ್ನ ರಾಜಕೀಯ ವಿರೋಧಿಗಳು ನನ್ನ ಫೋಟೋಗಳನ್ನು ಅಪಪ್ರಚಾರಕ್ಕೆ ಬಳಸುತ್ತಿದ್ದಾರೆ. ನನ್ನ ಸಂಬಂಧಿಗಳು, ಸ್ನೇಹಿತರು, ನನ್ನ ನಂಟಿರುವ ಎಲ್ಲರಿಗೂ ಫೋಟೋಗಳನ್ನು ತೋರಿಸಿ ಇದು ಅವಳೇ ಎಂದು ನಂಬಿಸಲು ಯತ್ನಿಸುತ್ತಿದ್ದಾರೆ. ಈಗ ನನ್ನನ್ನು ಯಾರೂ ಮಾತನಾಡಿಸುತ್ತಿಲ್ಲ. ನಾನೊಬ್ಬಳೇ ಮನೆಗೆ ಆಧಾರ ಸ್ತಂಭ, ಚಿಕ್ಕ ಮಕ್ಕಳಿದ್ದಾರೆ, ಅದೆಲ್ಲವನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದೇನೆ. ನಾನು ಕಷ್ಟಪಟ್ಟು ಬದುಕು ಕಟ್ಟಿಕೊಂಡಿದ್ದೇನೆ.
ಈಗ ನಾನು ಕೋಟಿಗಟ್ಟಲೆ ಹಣ ಪಡೆದಿದ್ದೇನೆ ಎಂದು ಜನ ಆಡಿಕೊಳ್ಳುತ್ತಿದ್ದಾರೆ. ಯಾರೋ ಯಾಕೆ ಕೋಟಿಗಟ್ಟಲೆ ಹಣ ಕೊಡುತ್ತಾರೆ ಎಂದು ಪ್ರಶ್ನಿಸಿದರು. ಆಕೆ ಈ ಘಟನೆಯಿಂದ ಕುಗ್ಗಿದಂತೆ ಕಾಣುತ್ತಿಲ್ಲ, ಅಥವಾ ಅಂತಹ ಮುಖವಾಡ ತೊಟ್ಟಿರಬಹುದು. ಆದರೆ ವಿಡಿಯೋದಲ್ಲಿರುವ ಮತ್ತೊಬ್ಬ ಮಹಿಳೆಯ ಸಂಕಟವನ್ನು ಆಕೆ ಈ ದಿನಕ್ಕೆ ತಿಳಿಸಿದರು. ಸುಮಾರು 55 ವರ್ಷದ ಆ ಮಹಿಳೆ ಈಗಷ್ಟೇ ತಮ್ಮ ಮಗಳ ಮದುವೆ ಮಾಡಿದ್ದಾರೆ. 3-4 ವರ್ಷಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಇದೇ ಎಂಬುದು ಆಕೆಗೆ ಗೊತ್ತೇ ಇರಲಿಲ್ಲ. ಈ ವಿಷಯ ಮಗಳ ಮನೆಯವರಿಗೆ ಗೊತ್ತಾದರೆ ಎಂಬ ಆತಂಕದಲ್ಲಿ ಕಣ್ಣೀರು ಹಾಕುತ್ತಲೇ ಮರೆಯಲ್ಲಿ ಬದುಕುತ್ತಿದ್ದಾರೆ ಎಂದು ಹೇಳಿದರು. ಸಂತ್ರಸ್ತರೆಲ್ಲ ಊರು ಬಿಟ್ಟಿದ್ದಾರೆ ಎಂಬುದು ಸುಳ್ಳು. ಎಲ್ಲರೂ ಮನೆಯಲ್ಲಿಯೇ ಇದ್ದಾರೆ, ಕೆಲವರು ಮುಖ ಮುಚ್ಚಿಕೊಂಡು ಓಡಾಡುತ್ತಿದ್ದಾರೆ ಎಂಬುದು ಆಕೆಯ ಅಭಿಪ್ರಾಯ. ಏನೇ ಆದರೂ ವಿಡಿಯೋ ಹೊರಬಂದ ನಂತರ ಹಾಸನದ ಹಲವು ಕುಟುಂಬಗಳು ಛಿದ್ರಗೊಂಡಿವೆ. ಕುಟುಂಬದ ಹಿಂಸೆ ಒಂದೆಡೆಯಾದರೆ ಸಮಾಜವನ್ನು ಎದುರಿಸುವುದು ಬಲು ದೊಡ್ಡ ಸವಾಲು. ಕೆಲ ಕಿಡಿಗೇಡಿಗಳು ಆ ಮಹಿಳೆಯರಿಗೆ ಫೋನ್ ಮಾಡಿ ಅಶ್ಲೀಲವಾಗಿ ಮಾತನಾಡುತ್ತಿರುವ ಆರೋಪಗಳು ಕೇಳಿಬಂದಿವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.